ನಮಸ್ತೆ. ದೇವರ ಫೋಟೋಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ವಿವರವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ಪ್ರತಿಯೊಂದು ಮನೆಯಲ್ಲಿ ಸಹ ಈ ವಿಷಯಗಳನ್ನು ಅನುಸರಿಸಿದ್ರೆ ತುಂಬ ಒಳ್ಳೆಯದು. ಮೊದಲನೇ ವಿಷಯ, ದೇವರ ಮನೆಯಲ್ಲಿ ಎಷ್ಟು ಫೋಟೋಗಳನ್ನು ಇಡಬೇಕು, ಜಾಸ್ತಿ ಇಡಬಹುದಾ ಅಥವಾ ಕಡಿಮೆ ಇಡಬೇಕಾ ಅಂತ ತುಂಬ ಜನಕ್ಕೆ ಸಂದೇಹ ಇರುತ್ತೆ. ಮನೆಯಲ್ಲಿ ದೇವರ ಫೋಟೋಗಳನ್ನು ಇಡೋದು ನಿಮ್ಮ ಅನುಕೂಲ, ಅಂದರೆ ನಿಮಗಿಷ್ಟ ಇದ್ದರೆ ಮತ್ತು ಆಗಾಗ ಒರೆಸಿ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂದರೆ ನೀವೆಷ್ಟು ಬೇಕೋ ಅಷ್ಟು ಫೋಟೋಗಳನ್ನು ಇಡ್ಬೋದು. ಆದರೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಷ್ಟೇ. ಸಮಯ ಇರಲ್ಲ, ಕೆಲಸಕ್ಕೆ ಹೋಗ್ತೀವಿ ಅನ್ನೋದು ಮುಖ್ಯವಾಗಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋಗಳನ್ನು, ಕಡಿಮೆ ಫೋಟೋಗಳನ್ನು ಇಡ್ಬೋದು. ಎರಡನೇದಾಗಿ ನಿಮಗೆ ಬರೋ ಸಂದೇಹ, ಯಾವ ದೇವರ ಫೋಟೋಗಳನ್ನು ಇಡ್ಬೋದು, ಉಗ್ರ ರೂಪದ ದೇವರ ಫೋಟೋ ಎಲ್ಲ ಇಡ್ಬೋದಾ ಅಂತ ಕೇಳೋದಾದರೆ, ಕೆಲವರಿಗೆ ಪೂಜೆ ಮಾಡೋದಕ್ಕೆ ಇಷ್ಟ ಇರುತ್ತೆ ಅಥವಾ ಮನೆ ದೇವರಾಗಿರ್ಬೋದು, ಆಗ ಇಡ್ಬೋದು. ಆದರೆ ಉಗ್ರ ರೂಪದ ದೇವರ ಫೋಟೋಗಳನ್ನು ಇಡೋದಾದರೆ ಅದರ ಜೊತೆಗೆ ಒಂದು ಬಿಳಿ ಎಕ್ಕದ ಗಣಪತಿಯನ್ನು ಕಡ್ಡಾಯವಾಗಿ ಇಡಲೇಬೇಕು. ಮೂರನೆಯ ವಿಷಯ, ದೇವರ ಫೋಟೋಗಳಿಗೆ ಖಂಡಿತ ಅರಿಶಿನ ಕುಂಕುಮ ಅಥವಾ ಚಂದನ ಕುಂಕುಮವನ್ನು ಇಡಲೇಬೇಕು. ಈಗ ನಮಗೆ ಯಾವ ರೀತಿ ಹಣೆಗೆ ಕುಂಕುಮ ಇಟ್ಟರೆ ಶ್ರೇಷ್ಠನೋ ಅದೇ ರೀತಿ ಕನಿಷ್ಠ ದೇವರ ಹಣೆ ಭಾಗದಲ್ಲಾದರೂ ಒಂದು ಕುಂಕುಮವನ್ನು ಇಡಬೇಕು. ಹಾಗೆ ಕೆಲವರು ಸ್ಟಿಕ್ಕರನ್ನು ದೇವರ ಫೋಟೋಗಳಿಗೆ ಇಟ್ಟಿರ್ತಾರೆ, ಅದು ಬೇಡ. ದೇವರ ಫೋಟೋಗಳು ಮತ್ತು ದೇವರ ಮನೆ ಮಂಗಳಕರವಾಗಿ ದೈವ ಆಕರ್ಷಣೆಯಿಂದ ತುಂಬಿರಬೇಕು ಅನ್ನೋದಾದರೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ ರೀತಿ ಬೊಟ್ಟನ್ನು ಇಡಿ, ತುಂಬ ಒಳ್ಳೆಯದು. ನಾಲ್ಕನೇದಾಗಿ, ದೇವರ ಫೋಟೋಗಳನ್ನು ಗೋಡೆಗೆ ಹಾಕುವಾಗ ಒಂದು ದೇವರ ಫೋಟೋ ಇನ್ನೊಂದು ದೇವರ ಫೋಟೋಗೂ ಸ್ವಲ್ಪ ಜಾಗವನ್ನು ಬಿಡಬೇಕು. ಕೆಲವರು ಪಕ್ಕಪಕ್ಕದಲ್ಲಿ ಇಕ್ಕಟ್ಟಲ್ಲಿ ಫೋಟೋಗಳನ್ನು ಹಾಕಿರ್ತಾರೆ, ಆ ರೀತಿ ಹಾಕಬಾರ್ದು. ದೇವರ ಫೋಟೋಗಳ ನಡುವೆ ಸ್ವಲ್ಪನಾದರೂ ಜಾಗ ಇರಲಿ. ಐದನೇ ವಿಷಯ, ಒಂದು ಸೆಲ್ಫ್ ಮೇಲೆ ಅಥವಾ ಕಟ್ಟೆ ಮೇಲೆ ದೇವರ ಫೋಟೋಗಳನ್ನು ಇಟ್ಟಿದ್ದೀರಾ ಅಂದರೆ, ಒಂದು ದೇವರ ಫೋಟೋ ಕಾಣದಿದ್ದಾಗೆ ಅದರ ಮುಂದೆನೆ ಇನ್ನೊಂದು ದೇವರ ಫೋಟೋವನ್ನು ಇಡಬಾರ್ದು. ಆರನೇದಾಗಿ, ಕನ್ನಡಿ ಒಡೆದ ದೇವರ ಫೋಟೋಗಳನ್ನು, ಹಾಗೆ ಫ್ರೇಮ್ ಒಡೆದೋಗಿರೋ ಫೋಟೋಗಳನ್ನು ಮತ್ತು ಸ್ಟಿಕ್ಕರ್ ಅಥವಾ ಕ್ಯಾಲೆಂಡರ್ನಲ್ಲಿ ಬರೋ ದೇವರ ಫೋಟೋಗಳನ್ನು ದೇವರ ಮನೆಯಲ್ಲಿ ಇಡಬಾರ್ದು. ಇಟ್ಟು ಪೂಜೆ ಮಾಡಿದ್ರೂ ಸಹ ಅದಕ್ಕೆ ಫಲ ಸಿಗೋದಿಲ್ಲ. ಏಳನೇ ವಿಷಯ, ಪ್ರತಿದಿನ ದೇವರ ಫೋಟೋಗಳನ್ನು ಒರೆಸಬಾರ್ದು. ವಾರಕ್ಕೆ ಒಂದು ದಿನ ಒರೆಸಿ ಕುಂಕುಮ ಬೊಟ್ಟನ್ನು ಇಟ್ಟರೆ ಸಾಕು. ಎಂಟನೇದಾಗಿ, ಆದಷ್ಟು ದೇವರ ಫೋಟೋಗಳಿಗೆ ಜಪಮಾಲೆಗಳನ್ನು ಹಾಕೋದು ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ. ಇಷ್ಟು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.